सुवर्ण ಏನೈತೆ ಪುಟಿ, ನಿಮ್ ಮಗ ಕವಿತೆ ಬೇರೆ ಬರೀತಾರ? ಸುಂದರ ಕಂಗಳ ಹೆಸರಿನ ಚೆಲುವೆ ಹೇಳೆ, ನಿನಗೇನ ಬರೆಯಲಿ ನಾನು, ನಿನಗೇನ ಹೇಳಲಿ ನಾನು. ಹೆಣ್ಣೆನ್ನಲ್ಲ, ಹಾ ಅದೆಷ್ಟು ಹೆಣ್ಣಿಲ್ಲವೇ. ಹುಣ್ಣಿಮೆಯನ್ನಲ್ಲ, ಬೇಡ ಹಗಲಾದರೆ ಕರಗುವೆ. ರವಿ, ಕಾಂತಿ, ಜ್ಯೋತಿ, ರತಿ, ಅಯ್ಯೋ ಏನೆನ್ನಲಿ. ಹಾ ಕುಣಿದಾಡುವ ನವಿಲೆನ್ನಲ್ಲ, ಹೌದು ನವಿಲಿನ ನಾಟ್ಯ, ನಾಟ್ಯದ ನಿಲುವು, ನಿಲುವಿನ ಒನಪು, ಎಲ್ಲ ನೀನೇ ಒಲವೆ. ಸುಂದರ ಕಂಗಳ ಹೆಸರಿನ ಚೆಲುವೆ ನಿನಗೆಂದೇ ಇದ ಬರೆವೆ. ಐ ಆಮ್ ಶೋರ್ ಇದು ಸುನೈನಾಗೆ ಬರ್ತಿರೋ ಕವಿತೆ. ಇದು ಹೇಗೆ ಉಳ್ಕೋತು? ಯಾಕಿಬ್ರು ಸೈಲೆಂಟ್ ಆಗಿದ್ದೀರಾ? ರೀ ರೀ ಇವ್ರೆ, ಈ ಕವಿತೆಯನ್ನ ಬರ್ದಿರೋದು ನೀವೇನಾ? ಇದ್ರ ಅರ್ಥ ಏನು ನಂಗೇನು ಗೊತ್ತಾಗ್ತಾ ಇಲ್ಲ. ಇದೇನು ಅಂತ ಸ್ವಲ್ಪ ಹೇಳ್ತೀರಾ ಪ್ಲೀಸ್? ಹುಟ್ಟಿ, ನೀನು ಲೈಟ್ ಫಿಕ್ಸ್ ಮಾಡಬೇಕು ಅಂತ ಹೇಳ್ತಾ ಇದೆಯಲ್ಲ, ಮೊದಲು ಅದಾಗ್ಲಿ, ಈ ಕವನ ಕತೆ ಎಲ್ಲ ಆಮೇಲೆ. ತೇಜ, ನೀನ್ ಯಾಕೆ ಹೀಗೆ ಕೂತ್ಕೊಂಡಿದ್ಯಾ? ಹೋಗು, ಗೋ ಫಿಕ್ಸ್ ದ ಲೈಟ್, ಹೋಗು. ಅಲ್ಲ ಒಂದ್ ನಿಮಿಷ, ಈ ಕವಿತೆ ಅರ್ಥ ಏನು ನಂಗೇನು ಗೊತ್ತಾಗ್ತಿಲ್ಲ, ಸ್ವಲ್ಪ ಎಕ್ಸ್ಪ್ಲೇನ್ ಆದ್ರೂ ಮಾಡಬಾರ್ದಾ? ಮೇಘ್ನಾ, ಇದು ಅವ್ನ ಕಾಲೇಜ್ ಡೇಸಲ್ಲಿ ಬರೆದಿರೋ ಲೈನ್ಸ್ ಅಮ್ಮ, ಅದಕ್ಕೆಲ್ಲ ಏನು ಅರ್ಥ ಇರುತ್ತೆ ಹೇಳು. ನೋಡು, ಮೊದಲು ನೀನು ನಿನ್ನ ಗಂಡ ಸೇರಿಕೊಂಡು ಆ ಲೈಟ್ಸ್ನೆಲ್ಲ ಫಿಕ್ಸ್ ಮಾಡಿ. ಹೋಗು 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 ಮೇಘ್ನಾ, ಹೆಲ್ಪ್ ಮಾಡು ಅವನಿಗೆ, ಹೋಗು ಬೇಗ. ಅಯ್ಯೋ, ಸುನೈನ ಬಗ್ಗೆ ಯಾವಾಗ್ಲೂ ಉಳಿದಿರಲ್ಲ ಅಂದ್ಕೊಂಡಿದ್ದೆ. ಈ ಕವಿತೆ ಹೇಗಪ್ಪ ಉಳ್ಕೋತು? ನೋ, ಇದು ಮೇಘ್ನಾಗ ಸಿಗಬಾರ್ದಿತ್ತು. ರವಿ, ಕಾಂತಿ, ಜ್ಯೋತಿ, ಅಯ್ಯೋ ಏನೆನ್ನಲಿ. ಕುಣಿದಾಡುವ ನವಿಲೆನ್ನಲ್ಲ, ಹೌದು ನವಿಲಿನ ನಾಟ್ಯ, ನಾಟ್ಯದ ನಿಲುವು, ನಿಲುವಿನ ಒನಪು, ಎಲ್ಲ ನೀನೇ ಒಲವೇ. ಸುಂದರ ಕಂಗಳ ಹೆಸರಿನ ಚೆಲುವೆ ನಿನಗೆಂದೇ ಇದ ಬರವೆ. ತೇಜ, ನಂಗೋಸ್ಕರನೇ ಬರ್ತಿದ್ಯಲ್ಲೋ ಇದನ್ನ, ಈಗ ಎಲ್ಲಿ ಹೋದೆ? ಇವತ್ತು ಯಾಕೆ ಇಷ್ಟೊಂದು ನೆನಪಾದೆ? ಹಾಯ್ ಹ್ಯಾಂಡ್ಸಮ್. ಇಷ್ಟು ದಿನ ನಾನು ನನ್ನ ಡ್ಯಾನ್ಸ್ ಅಂತ ಹೇಗಿತ್ತೆ ಗೊತ್ತಾ? ಆದ್ರೆ ಇವತ್ತ್ಯಾಕೆ ಹೀಗೆ ಆಡ್ತಿದ್ದೀನಿ ನಾನು? ಇವತ್ತು ಶ್ಯಾಮ್ ಮುಂದೆ ನನ್ನ ಸೀಕ್ರೆಟ್ನ ಎಷ್ಟು ಈಸಿಯಾಗಿ ಬಿಟ್ಕೊಟ್ಬಿಟ್ಟೆ ಗೊತ್ತಾ? ಇಟ್ಸ್ ವೆರಿ ಬ್ಯಾಡ್ ನೋ. ನಮ್ಮಿಬ್ಬರ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಅದು ತೀರಾ ನನ್ನ ನಿನ್ನ ವಿಷಯ,
ನಮ್ಮಿಬ್ಬರ ವಿಷ ಇನ್ಯಾರ ಮುಂದೇನೋ ತೋರಿಸ್ಕೊಳ್ಳೋದು ಏನು ಚೆನ್ನಾಗಿರುತ್ತೆ ಹೇಳು. ಇಲ್ಲ ನನಗೆ ಇಂಥದ್ದು ಒಂದು ಪಾಸ್ಟ್ ಇತ್ತು ಅಂತ ಇನ್ಯಾರ ಮುಂದೇನೋ ತೋರಿಸ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಕಣೋ. ಅಯ್ಯೋ ಸತ್ಯನ ತುಂಬ ದಿನ ಮುಚ್ಚಿಡೋಕ್ಕಾಗಲ್ಲ ಅಂತ ಅದೇಕೋ ಬಾಯಿಂದಾಚೆ ಬಂದುಬಿಡುತ್ತೆ. ಏನೋ ಸಮಥಿಂಗ್ ತೇಜ, ಒಂದೊಂದು ಸರಿ ನೀನು ಹೇಳ್ತಿದ್ದೆ ಕರೆಕ್ಟು ಅನಿಸುತ್ತೆ ನನಗೆ. ಪ್ರೀತಿ ಮಾಡಿದ್ಮೇಲೆ ಒಂದು ಮದುವೆ ಆಗಬೇಕು, ಇಲ್ಲ ಮರ್ತು ಬಿಡಬೇಕು. ನಾನು ನಿನ್ನ ಮದುವೆ ಆಗಲ್ಲ ಅಂತ ಹೇಳಾಗಿದೆ, ಈಗ ಅದನ್ನು ಬದಲಾಯಿಸೋಕ್ಕಾಗಲ್ವಲ್ಲ. ಹಾಗಂತ ನಿನ್ನನ್ನು ಮರೆಯೋಕ್ಕಾಗತ್ತೇನೋ? ನಿನ್ನನ್ನು ಮರೆಯೋಕ್ಕಾಗದೇ ಇದ್ರೂ ನಾನು ಮರಿಬೇಕು. ಅಟ್ಲೀಸ್ಟ್ ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕಾದರೂ ಮರಿಬೇಕು. ರವಿ ತೇಜಸ್ವಿ ಇಲ್ದಿರೋ ಬದುಕನ್ನ ನಾನು ಬದುಕಬೇಕು, ಇಲ್ಲ ಅಂದರೆ ಇದೇ ಥರ ಯಾರ್ಯಾರ ಮುಂದೇನೋ ನನ್ನ ಜೀವನ ಬಿಚ್ಚಿಡೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಆಗ ಈ ಸುನೈ ಸೋತೋಗ್ತಾಳೆ. ಈ ಸುನೈನ ಸೋಲಿಸ್ಬೇಡ ಕಣೋ. ಇವತ್ತಿಂದಾನೆ ನಾನು ಇನ್ನ ಮರೆಯಕ್ಕೆ ಶುರು ಮಾಡ್ತೀನಿ. ಯು ನೋ ಸಮಥಿಂಗ್, ಐ ಸ್ಟಿಲ್ ಲವ್ ಯು ಕಣೋ. ಆದರೂ ನಾನು ಇನ್ನ ಮರಿತೀನಿ. ಒನ್ ಫೈನ್ ಡೇ ನಾನು ಇನ್ನ ಪೂರ್ತಿಯಾಗಿ ಮರಿತೀನಿ ತೇಜ. ಎಸ್ ಸುಂದರ ಕಂಗಳ ಹೆಸರಿನ ಚೆಲುವೆ ಹೇಳೆ ನಿನಗೇನ ಬರೆಯಲಿನ ನಿನಗೇನ ಹೇಳಲಿ ನಾನು ಹೆಣ್ಣೆನ್ನಲ ಹೇ ಅದೆಷ್ಟು ಹೆಣ್ಣಿಲ್ಲವೇ ಹುಣ್ಣಿಮೆಯನ್ನಲ ಬೇಡ ಹಗಲಾದರೆ ಕರಗುವೆ ರವಿ ಕಾಂತಿ ಜ್ಯೋತಿ ರತಿ ಅಯ್ಯೋ ಏನೆನ್ನಲಿ ಹಾ ಕುಣಿದಾಡುವ ನವಿಲೆನ್ನಲ ಅಯ್ಯೋ ಏನಿಂಗಂದ್ರೆ ನಂಗೇನು ಅರ್ಥನೇ ಆಗ್ತಿಲ್ಲ. ರೀ ಇವ್ರೆ ರೀ ಇವ್ರೆ ನಿಮ್ಗೆ ಹೇಳ್ತಾ ಇರೋದು ರೀ ವಾಟ್ ಇಸ್ ಇಟ್ ಅಯ್ಯೋ ಹಂಗೆಲ್ಲ ಮುಖ ಇಟ್ಕೋಬೇಡಿ ನೀವು, ನನಗೆ ಭಯ ಆಗುತ್ತೆ. ಒಂದು ಸ್ವಲ್ಪ ನಗ್ನಾಗ್ತಾ ಇರಬಾರ್ದಾ? ಈಗೇನು 24 ಗಂಟೆ ಕಿಸಿತನ ಇರ್ಬೇಕಾ? ಏನು ಹೇಳು. ಅಲ್ಲ ಕವಿತೆ ಬರೆಯೋದು ಬರ್ದಿದ್ದೀರಾ, ಒಂದು ಸ್ವಲ್ಪ ಅರ್ಥ ಆಗೋಂಗೆ ಬರೀಬಾರ್ದ? ನಂಗೇನು ಅರ್ಥನೇ ಆಗ್ತಿಲ್ಲ. ಬರ್ದಿರೋ ಎಲ್ಲಾ ಸಾಲೂ ಅರ್ಥ ಆಗ್ಬೇಕು ಅಂತೇನಿಲ್ಲ ಕಣ, ಅದ್ರ ಫೀಲ್ ಗೊತ್ತಾದ್ರೆ ಅಷ್ಟೇ ಸಾಕು. ಎಲ್ಲಾ ಸಾಲುಗಳು ಅರ್ಥ ಆಗ್ಬಿಟ್ರೆ ಅದರಲ್ಲಿ ಸ್ವಾರಸ್ಯ ಎಲ್ಲಿರುತ್ತೆ? ಅಯ್ಯೋ ನೀವು ಒಳ್ಳೆ ಅರ್ಥ ಮಾಡಿಸಿ ಅಂದ್ರೆ ಇನ್ನ ಕನ್ಫ್ಯೂಸ್ ಮಾಡ್ತಾ ಇದೀರಲ್ಲ. ಇದೇನೋ ಬರ್ದಿದ್ದೀರಲ್ಲ ಕುಣಿದಾಡುವ ನವಿಲೆನ್ನಲ್ಲ ಅಂತ, ಯಾರಿಗೆ ಹಿಂಗೆಲ್ಲ ಬರ್ದಿದ್ದೀರಾ? ಕ್ಯಾನ್ ಯು ಪ್ಲೀಸ್ ಲೀವ್ ಇಟ್? ಯಾವುದೋ ಮೂಡಲ್ಲಿ ಬರ್ದಿದ್ದೆ ಅದನ್ನ, ಯಾರಿಗೆ ಬರ್ದೆ ಯಾತಕ್ಕಾಗಿ ಬರ್ದೆ ಎಲ್ಲ ನೆನಪಿಲ್ಲ. ಪದೇ ಪದೇ ಅದನ್ನೇ ಕೇಳ್ತಾ ಇರ್ಬೇಡ ಪ್ಲೀಸ್, ಐ ಡೋಂಟ್ ಲೈಕ್ ಇಟ್. ಬರೀ ಸುಳ್ಳು, ನೀವು ಬರ್ದಿರೋದು ನಿಮ್ಗೆ ನೆನಪಿಲ್ವಾ? ಹೇಳಿ ಅದ್ ಯಾರು ಅಂತ. ನೀವು ಹೇಳಿಲ್ಲ ಅಂದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ಓಕೆ ಹೇಳ್ತೀನಿ, ಆದ್ರೆ ಹೇಳಾದ್ಮೇಲೆ ನೀನು ಬೇಜಾರೆಲ್ಲ ಮಾಡ್ಕೊಳ್ಳ ಹಾಗಿಲ್ಲ. ಓಕೆ ಬೇಜಾರು ಮಾಡ್ಕೊಳ್ಳಲ್ಲ ಹೇಳಿ. ಅದನ್ನ ಆಕ್ಚುಲಿ ನಾನು ನನ್ನ ಕನ್ಸಿನ ಹುಡುಗಿಗೆ ಬರೆದಿದ್ದೆ.
ವಾವ್, ಕನ್ಸಿನ ಹುಡುಗಿನ ಅವಳು ನೋಡಕ್ ಹೆಂಗಿದ್ಲು, ಉದ್ದಕ್ಕಿದ್ಲ ಇಲ್ಲ ನಂತರ ಕುಳ್ಳಗಿದ್ಲ, ಬೆಳ್ಳಗಿದ್ಲ ಇಲ್ಲ ಕರ್ರಗಿದ್ಲ, ಅವಳ ಕಣ್ಣು ಕಪ್ಪಗಿತ್ತ ಇಲ್ಲ ಬ್ರೌನ್ ಇತ್ತ, ಆಮೇಲೆ ಅವಳ ಕೂರ್ಲು ಕರ್ಲಿ ಇತ್ತ ಇಲ್ಲ ಸ್ಟ್ರೈಟ್ ಇತ್ತ, ಹೇಳಿ ನಿಮ್ ಕನ್ಸಿನ ಹುಡುಗಿ ಹೆಂಗಿದ್ಲು? ಕ್ಯಾನ್ ಯು ಪ್ಲೀಸ್ ಕಾಮ್ ಡೌನ್? ಯಾಕೆ ಇಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತಾ ಇದೀಯಾ? ಇನ್ಯಾವ ತರ ಕೇಳ್ಬೇಕು? ಅವಳು ಹೆಂಗಿದ್ದಾಳೆ ಅಂತ ತಿಳ್ಕೊಳಕ್ಕೆ ನಾನು ಇಂಥ ಪ್ರಶ್ನೆ ಎಲ್ಲ ಕೇಳಲೇಬೇಕಲ್ವಾ? ಹೇಳಿ, ನಿಮ್ ಕನ್ಸಿನ ಹುಡುಗಿ ನೋಡಕ್ ಹೆಂಗಿದ್ಲು? ರೀ ಇವ್ರೇ, ನಿಮ್ ಕನ್ಸಿನ ಹುಡುಗಿ ನೋಡಕ್ ಹೆಂಗಿದ್ಲು? ಅವಳು ನೋಡಕ್ಕೆ ನಿತ್ತ ನಿನ್ನ ತರನೇ ಇದ್ಲು. ಬರಿ ಸುಳ್ಳು. ಸುಳ್ಳೆ? ನಿನ್ನ ಹತ್ರ ನಿಜ ಹೇಳಿ ನಿನ್ನನ್ನು ಕಳ್ಕೊಳ್ಳಲ್ಲ ನಾನು. ಅದಕ್ಕಿಂತ ಸುಳ್ಳು ಹೇಳಿದ್ರು ಪರವಾಗಿಲ್ಲ, ನಿನ್ನ ಹೀಗೆ ಉಳಿಸ್ಕೋತೀನಿ. ಯಾಕೆ ಹಿಂಗೆ ನೋಡ್ತಾ ಇದ್ದೀರಾ ನನ್ನ? ಬಿಕಾಸ್ ಐ ಲವ್ ಯು. ನಿಮ್ ಕನ್ಸಿನ ಹುಡುಗಿ ಬಗ್ಗೆ ಹೇಳಿ ಅಂದ್ರೆ ಹಿಂಗೆಲ್ಲ ಅಂತ ಇದ್ದೀರಾ? ನನ್ನ ಹೆಂಡ್ತಿನೇ ನನ್ನ ಮಡ್ಲಲ್ಲಿ ಇರ್ಬೇಕಾದ್ರೆ ಕನ್ಸಿನ ಹುಡುಗಿ ಮಾತೆಲ್ಲ ಯಾಕೆ? ನನಗೆ ಇವಾಗ ಈ ನನ್ನ ಪುಟ್ಟ ಹೆಂಡತಿ ಬೇಕು, ಈ ಕವಿತೆ ಎಲ್ಲ ಬೇಡ. ಆಯ್ತಾ? ಅರ್ಥ ಮಾಡ್ಕೊ. ಐ ಲವ್ ಯು ತುಂಬ. ನಾನು ಶ್ಯಾಮ, ಇದಕ್ಕೆ ನೀನ್ ಯಾಕೆ ಬೇಜಾರು ಮಾಡ್ಕೋತೀಯಾ? ನಿನ್ನಿಂದಾನೆ ಅವಳಗ್ ಹರ್ಟ್ ಆಯ್ತು ಅಂತ ಯಾಕೆ ಅನ್ಕೋತೀಯಾ? ಅವಳಾಗ ಅವಳೆ ತಾನೆ ಪ್ರೀತಿ ವಿಷಯ ತೆಗ್ದಿದ್ದು, ನೀನೇನ್ ಹೇಳಿಲ್ವಲ್ಲ? ಹೇಳಿಲ್ಲ, ಆದ್ರೆ ಅವಳ ಪ್ರೀತಿ ವಿಷಯ ನಂಗೆ ಗೊತ್ತಾಯ್ತಲ್ಲ ಅಂತ ಅವಳಿಗೆ ಒಂಥರ ಆಯ್ತು ಅನ್ಸುತ್ತೆ. ಅದಕ್ಕೆ ಅವಾಗ್ಲಿಂದ ಅದ್ಯಾವ್ದೋ ರೂಮ್ ಸೇರ್ಕೊಂಡಿದ್ದಾಳೆ. ಆ ರೂಮು ಯಾವಾಗ್ಲೂ ಲಾಕ್ ಆಗಿರುತ್ತೆ ಅಲ್ಲಿ. ಅದೇನಿದೆಯೋ ಗೊತ್ತಿಲ್ಲ. ಹೌದಾ? ಹೋಗ್ಲಿ ಬಿಡೋ ಶ್ಯಾಮ, ನಮಗ್ ಯಾಕೆ? ಎಲ್ಲರ ಲೈಫಲ್ಲೂ ಏನೋ ಒಂದು ಹಳೆ ಕತೆ ಇದ್ದೇ ಇರುತ್ತೆ, ಕೆಲವೊಂದು ಸೀಕ್ರೆಟ್ಸು ಇರುತ್ತೆ. ಬಿಟ್ಬಿಡು. ಅವಳ ಲೈಫಲ್ಲಿ ಏನಾಗಿದೆ ಅಂತ ನಂಗೆ ಬೇಕಾಗಿಲ್ಲ. ನನ್ನಿಂದ ಅವಳಿಗೆ ಹರ್ಟ್ ಆಯ್ತಾ ಅಂತ ನಾನು ಯೋಚನೆ ಮಾಡ್ತಾ ಇದೀನಿ ಗೊತ್ತಾ? ಹೌದಾ? ನಿಂಗೆ ಹಂಗೆ ಅನ್ಸಿದ್ರೆ ನಾಳೆಯಿಂದ ಅವಳು ಖುಷಿಯಾಗಿರೋಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡು. ಅವಳಿಗದು ಏನೇನು ನೋವಿದೆಯೋ ಅದೆಲ್ಲ ಮರ್ತು ಹೋಗೋ ಹಂಗೆ ಮಾಡು. ಅವಳು ಕಳ್ಕೊಂಡಿರೋ ಪ್ರೀತಿನ ನೀನು ಕೊಡು. ಲೇ ಅತ್ತೆ, ಏನು ಹಿಂಗೆ ಹೇಳ್ತಾ ಇದೀಯಾ? ಹ್ಞೂ, ಯಾಕೆ ಹೇಳಬಾರ್ದು? ನೀನು ತುಂಬ ಒಳ್ಳೆಯವನು ಕಣೋ ಶ್ಯಾಮ, ನಿನ್ನ ಪ್ರೀತಿ ನಿಷ್ಕಲ್ಮಶ ಅಂತ ನಂಗೆ ಗೊತ್ತು. ಅಂಥ ಪ್ರೀತಿ ಸಿಕ್ಕರೆ ಯಾರು ಎಂಥ ನೋವನ್ನು ಬೇಕಾದರೂ ಮರೀತಾರೆ. ಈಗ ನನ್ನೇ ತಗೋ, ನಿನ್ನ ಜೊತೆ ಮಾತಾಡ್ತಾ ಇದ್ರೆ ನಾನು ಸಂಕಟ ಎಲ್ಲ ಮರ್ತು ಹೋಗ್ತೀನಿ ಗೊತ್ತಾ? ಹಂಗೇನೆ? ಹಂಗಾದ್ರೆ ನಾಳೆಯಿಂದ ಅವಳು ಖುಷಿಯಾಗಿರೋ ಹಂಗೆ ಇರ್ತೀನಿ. ಅವಳದ ಅದೇನು ಕತೆ ಆಗಿದ್ರು ಸರಿ, ಆ ಕತೆ ಅಪ್ಪಿ ತಪ್ಪಿನ ಅವಳಿಗೆ ನೆನಪಾಗಬಾರ್ದು, ಹಂಗಿರ್ತೀನಿ. ಡೀಲೇನೆ? ಹ್ಞೂ ಕಣೋ, ನೀನ್ ಜಾಸ್ತಿ ಚಿಂತೆ ಮಾಡ್ಬೇಡ ಆಯ್ತಾ? ಇವಾಗ ಆರಾಮಾಗಿ ಮಲ್ಕೋ. ಬಾಯ್. ಏಯ್, ನಾಳೆ ಏನೋ ವಿಶೇಷ ಇದೆ ಕಣೋ. ವಿಶೇಷನಾ? ಏನು ವಿಶೇಷ? ಯಾಕೋ ಶ್ಯಾಮ, ಬೇರೆಯವ್ರ ಬಗ್ಗೆ ಚಿಂತೆ ಮಾಡ್ತಾ ಮಾಡ್ತಾ ನಿನ್ನ ಬರ್ತ್ಡೇನೆ ಮರ್ತು ಬಿಟ್ಯಾ? ಓ ಹೌದಲ್ಲ, ದಡ್ಡ ಕಣೋ ನೀನು. ಸರಿ, ಇವಾಗ ಮಲ್ಕೋ, ನಾಳೆ ನಾನೇ ಕಾಲ್ ಮಾಡ್ತೀನಿ ಆಯ್ತಾ? ಸರಿ, ಬಾಯ್. ಬಾಯ್. ಹುಡ್
ಹುಡುಗಿ ಬಗ್ಗೆ ಶಾಮ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದಾನೆ? ಏನಂದೆ ಸೋಮ, ಅವ ನಿಜವಾದ ಸ್ವಾಮಿ ಅಲ್ಲ, ಪಳ್ಸ್ವಾಮಿನ. ಹಾಗಾದ್ರೆ ಒಂಥರ ಮಳ್ಸ್ವಾಮಿ ಜಿ ಅಣ್ಣ, ಅದೇನೋ ಸುಧಾರಣೆ ಅಭಿವೃದ್ಧಿ, ಅದಕ್ಕೆ ಈ ವೇಷ ಅಂದಂಗಿತ್ತಪ್ಪ. ಏನ ಅಭಿವೃದ್ಧಿ ಮಾಡೋಕೆ ಅಂತಾನೆ ಕಾವಿ ಹಾಕೊಂಡಿದ್ದಾನಂತ ಹಾಗಾದ್ರೆ? ಅವನಾಡೋ ಮಾತು ಮಾಡೋ ಕೆಲಸ ನೋಡೇ ಅಂದ್ಕೊಂಡೆ ಇವನು ಎಲ್ಲ ಥರ ಸ್ವಾಮೀಜಿ ಅಲ್ಲ ಅಂತ. ನಾನು ಗೆಸ್ ಮಾಡಿದ್ದು ಸರಿಯಾಯಿತು. ಈಗೇನು ಮಾಡೋದಣ್ಣ ಹಂಗಾದ್ರೆ? ಕಾಲು ಜಾರಿ ಕೆರೆಗೆ ಬಿದ್ದರು ಸ್ನಾನ ಮಾಡಿಕೊಂಡು ಆಚೆ ಬರೋವನೇ ಬುದ್ಧಿವಂತ ಅಂತ ಹೇಳ್ತಾರೆ. ಈಗ ನಾನು ವೀಕ್ ಇರ್ಬೋದು, ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದ ಕೆಲಸ ಎಲ್ಲ ಅವನು ಮಾಡಿ ಊರಲ್ಲಿ ಹೀರೋ ಆಗಿರ್ಬೋದು, ಅದಕ್ಕೆ ನಾನು ಕೊರಗಲ್ಲ. ಇಡೀ ಊರಿಗೆ ತಿಳಿದೆ ಇರೋ ಸತ್ಯ ನನಗೆ ತಿಳಿದಿದೆ ಅಂತ ನಾನು ಖುಷಿ ಪಡ್ತೇನೆ. ಇವಾಗ ಆ ಸ್ವಾಮೀಜಿ ಹೇಳ್ದಂಗೆ ಇಡೀ ಜನ ಅವನ ಮುಂದೆ ಕೂತ್ಕೊಂಡು ತಲೆ ಅಲ್ಲಿ ಆಡಿಸ್ತಾ ಇದ್ದಾನಲ್ವಾ, ಆಡಿಸ್ಲಿ. ಸರಿಯಾದ ಸಂದರ್ಭ ನೋಡಿ ನೀವು ಅಂದ್ಕೊಂಡಾಗೆ ಇವನು ಸ್ವಾಮೀಜಿನೇ ಅಲ್ಲ, ಒಬ್ಬ ಕಳ್ಳ ಅಂತ ಪ್ರೂವ್ ಮಾಡಿದ್ರೆ ನಮ್ಮ ಕೆಲಸ ಆಯ್ತಲ್ರು. ಆಗ ಇದೇ ಜನ ನಮ್ಮ ಮುಂದೆ ಕೂತ್ಕೊಂಡು ತಲೆ ಅಲ್ಲಾಡಿಸ್ತಾರೆ. ಆದರೆ ಅಲ್ಲಿ ತನಕ ತಾಳ್ಮೆ ಬೇಕಷ್ಟೇ. ಹೌದಣ, ಸೂಪರ್. ಸೊ ಇನ್ಮೇಲೆ ನೀವು ಆ ಸ್ವಾಮೀಜಿ ತಂಟೆಗೆ ಹೋಗಲೇಬೇಡಿ. ಅವನದು ಏನೇನು ಸರ್ಕಸ್ ಮಾಡ್ತಾನೋ ಮಾಡಲಿ, ನಾವು ಸುಮ್ಮನೆ ನೋಡ್ತಾ ಇರೋಣ. ನೋಡ, ನನಗೆ ಅವನ ಮೇಲೆ ಯಾವ ಥರದ ಪರ್ಸನಲ್ ದ್ವೇಷನೂ ಇಲ್ಲ. ಆದರೆ ನಾನು ಅಧಿಕಾರಕ್ಕಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಕೆಲಸನೆಲ್ಲ ಇವನು ಬಿಟ್ಟಿಯಾಗಿ ಮಾಡ್ತಾ ಇದ್ದಾನಲ್ಲ ಅಂತ ಹೊಟ್ಟೆಯಲ್ಲಿ ಸಂಕಟ ಇದೆ. ಆದರೆ ಇವತ್ತು ಸಂಕಟ ಆಗ್ತಾರೋ ಈ ಹೊಟ್ಟೆಗೆ, ನಾಳೆ ಮೃಷ್ಠಾನ್ನ ಬೀಳಲೇಬೇಕಲ್ವಾ? ಅಲ್ಲಿ ತನಕ ನಾನು ಹಸ್ಕೊಂಡಿದ್ರೂ ನೋ ಪ್ರಾಬ್ಲಮ್. ಇನ್ಮೇಲಿಂದ ನಮ್ಮೂರಿನ ಕನ್ನಡ ಶಾಲೆ ನಮ್ದೆಲ್ಲಾರ್ದಾಗಿರುತ್ತೆ. ಮೊನ್ನೆ ಓಟ್ ಹಾಕೋಕೆ ಹೋದಾಗ ಆ ಶಾಲೆಯ ಪರಿಸ್ಥಿತಿ ನೋಡಿದ್ವಲ್ಲ, ಮೇಷ್ಟ್ರು ಕೂತ್ಕೊಳ್ಳೋ ಕುರ್ಚಿಗೆ ಒಂದು ಕೈ ಇದ್ರೆ ಮತ್ತೊಂದು ಕೈ ಇಲ್ಲ, ಡೆಸ್ಕ್ ಇದ್ರೆ ಬೆಂಚ್ ಇಲ್ಲ, ಇರೋ ಬೆಂಚ್ಗಳ ಗತಿ ಸರಿಯಾಗಿಲ್ಲ. ಇನ್ನು ಸೂರಂತೂ ಮಳೆ ಬಂದರೆ ಆ ದೇವ್ರಿಗೆ ಪ್ರೀತಿ. ಶಾಲೆ ಬೋರ್ಡು ಅದಕ್ಕೂ ನಮ್ಮ ರಸ್ತೆಗಳಿಗೂ ವ್ಯತ್ಯಾಸನೇ ಇಲ್ಲ. ಇಂಥ ಶಾಲೆಯಲ್ಲಿ ನಮ್ಮೂರಿನ ಮಕ್ಕಳು ಓದ್ತಾ ಇದ್ದಾರೆ ನೋಡಿ, ಅದಕ್ಕೆ ಆ ಶಾಲೆನ ನಾವೇ ದತ್ತು ತಗೊಂಡಿದ್ದೀವಿ. ನೀವೆಲ್ಲರೂ ಹೇಗೆ ಶೌಚಾಲಯ ನಿರ್ಮಾಣಕ್ಕೆ ದುಡ್ಡು ಹೊಂದಿಸಿದ್ರೋ ಅದೇ ರೀತಿ ಈ ಶಾಲೆ ಕೆಲಸಕ್ಕೂ ಕೂಡ ದುಡ್ಡು ಹೊಂದಿಸ್ಬೇಕು. ಏನು ಮಾಡೋದು, ಹೇಗೆ ದುಡ್ಡು ಹೊಂದಿಸೋದು ಅಂತ ನೀವೇ ಹೇಳಿ. ನಿಮ್ಮ ಬ್ಯಾಂಕ್ ಅಕೌಂಟಿಂದನೂ ದುಡ್ಡು ತೆಗಿಬಾರ್ದು, ಅಥವಾ ನೀವು ಕಷ್ಟಕಾಲಕ್ಕೆ ಅಂತ ಕೂಡಿಟ್ಟಿರೋ ದುಡ್ಡನ್ನು ಕೂಡ ಕೊಡಬಾರ್ದು. ಏನು ಮಾಡೋದು ಅಂತ ಹೇಳಿ. ಈ ಸೇವೆ ಮಾಡೋದ್ರಿಂದ ವಿದ್ಯಾ ಸರಸ್ವತಿ ತುಂಬ ಖುಷಿ ಪಡ್ತಾಳೆ. ಹೇಳಿ, ಏನು ಮಾಡೋದು ಅಂತ ಹೇಳಿ. ನೀವು ಹೇಳ್ದಂಗೆ ಮಾಡ್ತೀವಿ ಸ್ವಾಮಿಗಳೇ, ನೀವೇ ಹೇಳಿ. ಹ್ಞೂ, ಹಾಗಾದರೆ ನೀವೆಲ್ಲರೂ ನಾ ಹೇಳಿದ್ದನ್ನು ಪಾಲಿಸ್ತೀರಾ? ಇವತ್ತಿಂದ ನಾವೆಲ್ಲ ಬೈಕು ಕಾರ್ಗಳಲ್ಲಿ ಓಡಾಡೋದನ್ನು ನಿಲ್ಲಿಸ್ಬಿಡೋಣ. ಏನೇ ಇದ್ರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಎಲ್ಲಿಗೆ ಹೋಗೋದಾದರೂ ಬಸ್ಗಳಲ್ಲೇ ಓಡಾಡೋಣ. ಹಾಗೆ ನಾವು ಒಂದು ತಿಂಗಳಿಗೆ ಎಷ್ಟು ಪೆಟ್ರೋಲ್ ಖರ್ಚು ಮಾಡ್ತೀವೋ ಅಷ್ಟು ಹಣನ ಶಾಲೆ ಕಟ್ಟೋದಕ್ಕೆ ಹಾಕೋಣ. ಎಲ್ಲರ ಹಣನೂ ಸೇರಿದ್ರೆ ನಮಗೇನು ತುಂಬ ಕಷ್ಟ ಆಗೋದಿಲ್ಲ. ಒಂದು ಕಡೆ ಪೆಟ್ರೋಲ್ ಉಳಿತಾಯ ಆಗುತ್ತೆ, ಮತ್ತೊಂದು ಕಡೆ ದುಡ್ಡು ಸಂಗ್ರಹ ಆಗುತ್ತೆ, ಇನ್ನೊಂದು ಕಡೆ ಶಾಲೆಗೂ ಉಪಯೋಗ ಆಗುತ್ತೆ. ಇದಕ್ಕೆಲ್ಲ ನಿಮ್ಮ ಒಪ್ಪಿಗೆ ಇದೆಯಾ? ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮೀಜಿಗಳಿಗೆ ಜೈ. ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮೀಜಿಗಳಿಗೆ ಜೈ. ದಯವಿಟ್ಟು ಬೇಡ್ರಪ್ಪ, ನಿಮ್ಮ ಜೈಕಾರ ನಮಸ್ಕಾರ ಯಾವುದು ಬೇಡ. ನೀವೆಲ್ಲ ಒಟ್ಟಾಗಿ ಸೇರಿ ನಾನು ಹೇಳಿರೋ ಕೆಲಸನ ಆದಷ್ಟು ಬೇಗ ಮುಗಿಸಿದ್ರೆ ಅದೇ ನೀವು ನನಗೆ ತೋರಿಸೋ ಕೃತಜ್ಞತೆ. ಅದನ್ನು ಬಿಟ್ಟು ನನಗಿನ್ನೇನು ಬೇಕಾಗಿಲ್ಲ.